Welcome you all, my dear students. Now we are going through the next topic in concrete technology by IS 456-2000. In this one, ಈಗ ನೋಡ್ರಿ, ಈಗ ಹೆಂಗಂತಂದ್ರೆ ಮುಂದಿನ ಟಾಪಿಕ್ಸ್ಗಳು ಏನದಾವಲ್ಲ, ಒಂದು ಸ್ವಲ್ಪ ಥಿಯರಿ ಅದಾವ, ಅವುಗಳನ್ನು ಅರ್ಥ ಮಾಡ್ಕೊಳೋದು ಜಾಸ್ತಿ ಇಂಪಾರ್ಟೆಂಟ್ ಅದ. ಕಾಂಪಿಟೇಟಿವ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇದರಲ್ಲಿ ಅಬ್ಜೆಕ್ಟಿವ್ ಟೈಪ್ ಕ್ವಶನ್ಸ್ ಅನ್ನು ತೆಗೆಯೋ ಚಾನ್ಸಸ್ ಕಡಿಮೆ ಅದ. ಅಂಡರ್ಸ್ಟ್ಯಾಂಡ್, ಆಬ್ಜೆಕ್ಟಿವ್ ಟೈಪ್ ಕ್ವಶನ್ಸ್ ಅನ್ನು ತೆಗೆಯೋ ಚಾನ್ಸಸ್ ಕಡಿಮೆ ಅದ, ಬಟ್ ಎಲ್ಲಾದರೂ ಒಂದು ಕಡೆಗೆ ನಿಮ್ಗೆ ಕೇಳಿದ್ರು ಕೇಳ್ಬೋದು. ಹಂಗಾಗಿ ನೀವು ಓವರಾಲ್ ಅರ್ಥ ಮಾಡ್ಕೊಂಡ್ರೆ ನಿಮಗೆ ಒಂದು ಸ್ವಲ್ಪ ಇಂಟರ್ಪ್ರಿಟೇಷನ್ ಮಾಡಿಕೊಂಡು ನಿಮ್ಮ ಇಂಟೆಲಿಜೆನ್ಸ್ ಯೂಸ್ ಮಾಡ್ಕೊಂಡು ಆನ್ಸರ್ ಮಾಡೋ ಕೆಪಾಬಿಲಿಟಿ ಬೆಳೀತದೆ. ಆ ಉದ್ದೇಶವಾಗಿ ವಿ ವಿಲ್ ಕವರ್ ದೀಸ್ ಟಾಪಿಕ್ಸ್. ದ ಫಸ್ಟ್ ಒನ್ ಏನಂದ್ರೆ ಪ್ರೊಡಕ್ಷನ್ ಆಫ್ ಕಾಂಕ್ರೀಟ್. ಕಾಂಕ್ರೀಟ್ನ ಹೆಂಗೆ ತಯಾರು ಮಾಡಬೇಕು ಅಂತೇಳಿ ಆಲ್ರೆಡಿ ಭಾಳ ಹೇಳಿಬಿಟ್ಟಿದ್ದಾರೆ ಅವರು. ಪ್ಲೇಸಿಂಗು, ಕಾಂಪ್ಯಾಕ್ಷನ್ನು, ಕ್ಯೂರಿಂಗ್ ಎಲ್ಲ ಚೆನ್ನಾಗಿ ಮಾಡಬೇಕು ಅಂತ ಎಲ್ಲ ಹೇಳಿದ್ದಾರೆ. ಆದರೂ ಒಂದು ಸ್ವಲ್ಪ ಒಂದಿಷ್ಟು ಪಾಯಿಂಟ್ಸ್ ಮಿಸ್ ಮಾಡಬಾರ್ದು ಅಂತ ಹೇಳ್ತಿದ್ದಾರೆ. ಐ ವಿಲ್ ಗೋ ಆನ್ ರೀಡಿಂಗ್ ವೆರ್ ಎವರ್ ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಐ ವಿಲ್ ಸ್ಟಾಪ್ ದೇರ್ ಅಂಡ್ ಐ ವಿಲ್ ಎಕ್ಸ್ಪ್ಲೇನ್ ಇನ್ ಕನ್ನಡ. ಅದರ್ವೈಸ್ ಇಂಗ್ಲೀಷ್ ಒಳಗೇ ಅರ್ಥ ಮಾಡ್ಕೊತೀರಿ, ಭಾಳ ಚಂದ ಬರ್ದಿರ್ತಾರೆ. ಓಕೆ, ನನಗೆ ಐ ಎಸ್ ಕೋಡ್ ಓದಕ್ಕಂದ್ರೆ ಭಾಳ ಖುಷಿ. ಇದೊಂದೇ ಅಲ್ಲ, ಯಾವೇ ಐ ಎಸ್ ಕೋಡ್ಸ್ ಇರಲಿ, ಓದ್ಬೇಕಂದ್ರೆ ಭಾಳ ಚಂದ ಬರ್ದಿರ್ತಾರೆ. ಓಕೆ, ಯು ಶುಡ್ ಲವ್ ದಟ್ ಒನ್. ಇನ್ ಆರ್ಡರ್ ದಟ್ ದ ಪ್ರಪೋರ್ಷನ್ ಆಫ್ ಕಂಪ್ಲೀಟೆಡ್ ಸ್ಟ್ರಕ್ಚರ್ ಟು ಬಿ ಕನ್ಸಿಸ್ಟೆಂಟ್ ವಿತ್ ರಿಕ್ವೈರ್ಮೆಂಟ್ಸ್ ಅಂಡ್ ದ ಅಸಂಪ್ಷನ್ಸ್ ಮೇಡ್ ಡ್ಯೂರಿಂಗ್ ದ ಪ್ಲಾನಿಂಗ್ ಅಂಡ್ ಡಿಸೈನ್ ಅಡಿಕ್ವೇಟ್ ಕ್ವಾಲಿಟಿ ಅಶ್ಯೂರೆನ್ಸ್ ಮೆಜರ್ಸ್ ಶಾಲ್ ಬಿ ಟೇಕನ್. ಚೆಂದಾಗಿ ಕ್ವಾಲಿಟಿ ಅಶ್ಯೂರೆನ್ಸ್ ಅನ್ನ ತಗೊಳ್ರಿ ಅಂತ ಹೇಳ್ತಾರೆ. ದ ಕನ್ಸ್ಟ್ರಕ್ಷನ್ ಶುಡ್ ರಿಸಲ್ಟ್ ಇನ್ ಸ್ಯಾಟಿಸ್ಫ್ಯಾಕ್ಟ್ರಿ ಸ್ಟ್ರೆಂತ್. ಸ್ಯಾಟಿಸ್ಫ್ಯಾಕ್ಟ್ರಿ ಸ್ಟ್ರೆಂತ್ ಇರಬೇಕು, ಅದಕ್ಕೆ ಸರ್ವಿಸಿಬಿಲಿಟಿ ಇರಬೇಕು. ಕಟ್ಟುವಾಗ ಸ್ಟ್ರೆಂತ್ ಇರಬೇಕು, ಕಟ್ಟಿದ ಮೇಲೂ ಸ್ಟ್ರೆಂತ್ ಇರಬೇಕು, ಕಟ್ಟಿದ ಮೇಲ್ಗಡೆ ಮತ್ತೆ ಅದರ ಡಿಫ್ಲೆಕ್ಷನ್ನು, ಕ್ರ್ಯಾಕಿಂಗು, ಈಕಿಂಗ್ ಆಗ್ಬಾರ್ದು, ಅದಕ್ಕೆ ಸರ್ವಿಸಿಬಿಲಿಟಿ ಅಂತ ಹೇಳ್ತಾರೆ. ಅದು ಸರ್ವಿಸ್ ಚೆನ್ನಾಗಿ ಮೇಂಟೆನೆನ್ಸ್ ಅಂತ ಅನ್ಬೋದು ನೀವು ಬೇಕಂದ್ರೆ. ಆ್ಯಂಡ್ ಲಾಂಗ್ ಟರ್ಮ್ ಡ್ಯೂರಬಿಲಿಟಿ, ಭಾಳ ವರ್ಷ ತಾಳಿಕೆ ಬರಬೇಕು. ಸೊ ಆ್ಯಸ್ ಟು ಲೋವರ್ ದ ಓವರ್ಆಲ್ ಲೈಫ್ ಸೈಕಲ್ ಕಾಸ್ಟ್. ಕ್ವಾಲಿಟಿ ಅಶ್ಯೂರೆನ್ಸ್ ಇನ್ ದ ಕನ್ಸ್ಟ್ರಕ್ಷನ್ ಆಕ್ಟಿವಿಟಿ ರಿಲೇಟ್ಸ್ ಟು ಪ್ರಾಪರ್ ಡಿಸೈನ್. ಕ್ವಾಲಿಟಿ ಹೆಂಗಿರ್ತದೆ, ಪ್ರಾಪರ್ ಡಿಸೈನ್ ಇರಬೇಕು. ಯೂಸ್ ಆಫ್ ಅಡಿಕ್ವೇಟ್ ಮಟೀರಿಯಲ್ಸ್, ಕಾಂಪೋನೆಂಟ್ಸ್ ಟು ಬಿ ಸಪ್ಲೈಡ್ ಬೈ ದ ಪ್ರೊಡ್ಯೂಸರ್ಸ್, ಪ್ರಾಪರ್ ವರ್ಕ್ಮನ್ಶಿಪ್ಪು, ಇನ್ ಎಕ್ಸಿಕ್ಯೂಷನ್ ಆಫ್ ವರ್ಕ್ಸ್ ಬೈ ದ ಕಾಂಟ್ರಾಕ್ಟರು, ಅಲ್ಟಿಮೇಟ್ಲಿ ಪ್ರಾಪರ್ ಕೇರ್ ಡ್ಯೂರಿಂಗ್ ದ ಯೂಸ್ ಆಫ್ ಸ್ಟ್ರಕ್ಚರು, ಇನ್ಕ್ಲೂಡಿಂಗ್ ಟೈಮ್ಲಿ ಮೇಂಟೆನೆನ್ಸ್ ಆ್ಯಂಡ್ ರಿಪೇರ್ ಬೈ ದ ಓನರ್. ಎಲ್ಲರನ್ನೂ ಕೂಡ ಹಾಕಿಬಿಟ್ರು ಅವರು. ತಿಳಿದಲ್ಲ, ಮಟೀರಿಯಲ್ ಚೆಂದಿರಬೇಕಂತೆ, ಮತ್ತು ಸಪ್ಲೈ ಮಾಡಿದವರು ಆ ಮಟೀರಿಯಲ್ಸ್ ಪ್ರೊಡ್ಯೂಸರ್ ಚೆನ್ನಾಗಿರಬೇಕು, ಪ್ರಾಪರ್ ವರ್ಕ್ಮನ್ಶಿಪ್ ಲೇಬರ್ ಗಿಬರ್ ಚೆನ್ನಾಗಿರಬೇಕು, ಎಕ್ಸಿಕ್ಯೂಟ್ ಮಾಡ್ತಕ್ಕಂಥ ಕಾಂಟ್ರಾಕ್ಟರ್ ಚೆನ್ನಾಗಿರಬೇಕು, ಮತ್ತು ಪ್ರಾಪರ್ ಆಗಿ ಅದನ್ನು ಕೇರ್ ತೊಗೊಳ್ಬೇಕು. ಯಾವಾಗ ಅದ್ರ ಓನರ್ ಎಲ್ಲೆಲ್ಲಿ ಏನೇನಾಗಿರ್ತದೆ ಅದನ್ನ ಎಲ್ಸಂದ್ರೆ ರಿಪೇರ್ ಗಿಪೇರ್ ಮಾಡ್ಕೊಂತಿರ್ಬೇಕು. ತಿಳಿತಾ, ಕ್ವಾಲಿಟಿ ಅಶ್ಯೂರೆನ್ಸ್ ಮೆಜರ್ಸ್ ಆರ್ ಬೋತ್ ಟೆಕ್ನಿಕಲ್ ಆ್ಯಂಡ್ ಆರ್ಗನೈಜೇಷನಲ್. ಕ್ವಾಲಿಟಿನ ನೀವು ಏನಾದರೂ ಕರೆಕ್ಟಾಗಿ ಅಶ್ಯೂರ್ ಮಾಡಬೇಕಿತ್ತು, ಕರೆಕ್ಟಾಗಿ ಕ್ವಾಲಿಟಿನ ಅಶ್ಯೂರ್ ಮಾಡಬೇಕಿತ್ತಂದ್ರೆ ಟೆಕ್ನಿಕಲ್, ಅಂದರೆ ನಿಮ್ಮ ಕರೆಕ್ಟಾಗಿ ಟೆಕ್ನಿಕಲ್ ಆಸ್ಪೆಕ್ಟ್ಸ್ ಗೊತ್ತಿರಬೇಕು. ನೆಕ್ಸ್ಟ್ ಏನಂದ್ರೆ ಆರ್ಗನೈಜೇಷನಲ್, ನಿನ್ನಲ್ಲಿ ಇರ್ತಕ್ಕಂಥ ಲೇಬರು, ಕಾಂಟ್ರಾಕ್ಟ್ರು, ಕ್ಲೈಂಟು, MNC ಅವರೆಲ್ಲರದ ಆರ್ಗನೈಸೇಷನ್ ಚೆನ್ನಾಗಿರ್ಬೇಕು, ಅಂದಾಗ ಮಾತ್ರ ಕ್ವಾಲಿಟಿ ಬರ್ತದೆ. ಸಮ್ ಕಾಮನ್ ಕೇಸಸ್ ಶುಡ್ ಬಿ ಸ್ಪೆಸಿಫೈಡ್ ಇನ್ ಜನರಲ್ ಕ್ವಾಲಿಟಿ ಅಶ್ಯೂರೆನ್ಸ್ ಪ್ಲಾನ್ ವಿಚ್ ಶಾಲ್ ಐಡೆಂಟಿಫೈ ದ ಕೀ ಎಲಿಮೆಂಟ್ಸ್ ನೆಸೆಸರಿ ಟು ಪ್ರೊವೈಡ್ ಫಿಟ್ನೆಸ್ ಆಫ್ ದ ಸ್ಟ್ರಕ್ಚರ್ ಆ್ಯಂಡ್ ದ ಮೀನ್ಸ್ ಬೈ ವಿಚ್ ದೇ ಆರ್ ಟು ಬಿ ಪ್ರೊವೈಡೆಡ್ ಆ್ಯಂಡ್ ಮೆಜರ್ಸ್ ವಿತ್ ದ ಓವರ್ಆಲ್ ಪರ್ಪಸ್ ಟು ಪ್ರೊವೈಡ್ ಕಾನ್ಫಿಡೆನ್ಸ್ ದಟ್ ದ ರಿಲೀಸ್ಡ್ ಪ್ರೊಜೆಕ್ಟ್ ವಿಲ್ ವರ್ಕ್ ಸ್ಯಾಟಿಸ್ಫ್ಯಾಕ್ಟ್ರಿ ಇನ್ ಸರ್ವಿಸ್ ಫುಲ್ಫಿಲ್ಲಿಂಗ್ ಇಂಟೆಂಡೆಡ್ ನೀಡ್ಸ್. ಅಂದರೆ ಮನೆಗೆ ಕೊಟ್ಟಿರ್ತಕ್ಕಂಥ ಕ್ಲೈಂಟ್ ನಿನ್ನ ಕೈಗೆ ವರ್ಕ್ ಕೊಟ್ಟನಂತಂದ್ರೆ ಅವೆಲ್ಲ ಮುಗಿಸಿ ಅದರೊಳಗಡೆ ಬಂದು ಇದ್ದ ಅಂತಂದ್ರೆ ಅವ್ನು ನಿನ್ನ ಮೇಲೆ ಕಾನ್ಫಿಡೆನ್ಸ್ ಇರಬೇಕು. ಏನಂತ, ನನಗೆ ಬೇಕಾಗಿರ್ತಕ್ಕಂಥ ಎಲ್ಲ ನೀಡ್ಸ್ಗಳನ್ನು ಈ ಬಿಲ್ಡಿಂಗ್ ಫುಲ್ಫಿಲ್ ಮಾಡ್ತದ ಅಂತೇಳಿ ಅವನಿಗೆ ಕಾನ್ಫಿಡೆನ್ಸ್ ಇರಬೇಕು. ದ ಜಾಬ್ ಆಫ್ ದ ಕ್ವಾಲಿಟಿ ಕಂಟ್ರೋಲ್ ಆ್ಯಂಡ್ ದ ಕ್ವಾಲಿಟಿ ಅಶ್ಯೂರೆನ್ಸ್ ವುಡ್ ಇನ್ವಾಲ್ವ್ ಕ್ವಾಲಿಟಿ ಆಡಿಟ್. ಇಟ್ಗೆ ಚೆಕ್ ಮಾಡ್ತಬೇಕು ಆಫ್ ಬೋತ್ ಇನ್ಪುಟ್ಸ್ ಆಸ್ ವೆಲ್ ಆಸ್ ದ ಔಟ್ಪುಟ್ಸ್. ಇನ್ಪುಟ್ಸ್ ಆರ್ ಇನ್ ದ ಫಾರ್ಮ್ ಆಫ್ ಮಟೀರಿಯಲ್ಸ್ ಫಾರ್ ಕಾಂಕ್ರೀಟ್, ವರ್ಕ್ಮನ್ಶಿಪ್ ಇನ್ ಆಲ್ ಸ್ಟೇಜಸ್ ಆಫ್ ಬ್ಯಾಚಿಂಗ್, ಮಿಕ್ಸಿಂಗ್, ಟ್ರಾನ್ಸ್ಪೋರ್ಟೇಷನ್, ಪ್ಲೇಸಿಂಗ್, ಕಾಂಪ್ಯಾಕ್ಷನ್, ಕ್ಯೂರಿಂಗ್ ಆ್ಯಂಡ್ ರಿಲೇಟೆಡ್ ಪ್ಲಾಂಟ್ ಮಿಷಿನರಿ ಆ್ಯಂಡ್ ಇಕ್ವಿಪ್ಮೆಂಟ್ಸ್. ಇವೆಲ್ಲ ಏನಿವು, ಔಟ್ಪುಟ್ ಇನ್ಪುಟ್ಗಳು ನೀವು ಬಿಲ್ಡಿಂಗ್ಗಳಿಗೆ ಇನ್ಪುಟ್ ಮಾಡ್ತಿದ್ರಿ. ನೆಕ್ಸ್ಟ್, ರಿಸಲ್ಟಿಂಗ್ ಇನ್ ದ ಔಟ್ಪುಟ್ ಇನ್ ದ ಫಾರ್ಮ್ ಆಫ್ ಕಾಂಕ್ರೀಟ್ ಇನ್ ಪ್ಲೇಸ್. ಟು ಎನ್ಶ್ಯೂರ್ ದ ಪ್ರಾಪರ್ ಪರ್ಫಾರ್ಮೆನ್ಸ್ ಇಟ್ ಈಸ್ ನೆಸೆಸರಿ ದಟ್ ದ ಈಚ್ ಸ್ಟೆಪ್ ಇನ್ ಕಾಂಕ್ರೀಟ್ ವಿಚ್ ವಿಲ್ ಬಿ ಕವರ್ಡ್ ಬೈ ದ ನೆಕ್ಸ್ಟ್ ಸ್ಟೆಪ್ ಇನ್ ಅಂತ ಹೇಳ್ತಿದ್ದಾರೆ. ಅಂದರೆ ಭಾಳ ಇಂಪಾರ್ಟೆಂಟ್ ಏನೇನು ಸ್ಟೆಪ್ಸ್ ಅದಲ್ಲ ಅವನ್ನೆಲ್ಲವನ್ನು ಕಂಟ್ರೋಲ್ ಮಾಡಿಕೊಡ್ರಿ. ದಿಸ್ ಲೈನ್ ಈಸ್ ಐ ಲೈಕ್ ದಿಸ್ ಲೈನ್ ದಟ್ ಈಸ್ ಈಚ್ ಪಾರ್ಟಿ ಇನ್ವಾಲ್ವ್ ಇನ್ ರಿಯಲೈಸೇಷನ್ ಆಫ್ ಪ್ರಾಜೆಕ್ಟ್ ಶುಡ್ ಬಿ ಎಸ್ಟಾಬ್ಲಿಶ್ಡ್ ಆ್ಯಂಡ್ ಇಂಪ್ಲಿಮೆಂಟೆಡ್ ದ ಕ್ವಾಲಿಟಿ ಅಶ್ಯೂರೆನ್ಸ್ ಪ್ಲಾನ್. ಈಚ್ ಪಾರ್ಟಿ ಅಂತ ಹೇಳ್ಕತ್ತಾರೆ, ಪ್ರತಿಯೊಬ್ಬರೂ ಇನ್ವಾಲ್ವ್, ಮನಿ ಕಟ್ಟಕ್ಕೆ ಬೇಕಾಗಿರ್ತಕ್ಕಂಥ ಪ್ರತಿಯೊಬ್ಬರೂ ಕೂಡ ನಿಮ್ಮ ಇನ್ವಾಲ್ವ್ಮೆಂಟನ್ನು ತೋರಿಸ್ರಿ. ಯಾರ್ಯಾರಪ್ಪ? ಕ್ಲೈಂಟ್, ಲೇಬರು, ಕಾಂಟ್ರಾಕ್ಟ್ರು, ರೊಕ್ಕ ಕೊಡವ, ರೊಕ್ಕ ಇಸ್ಕೊಳವ, ಮಟೀರಿಯಲ್ ಸಪ್ಲೈ ಮಾಡವ, ಅಲ್ಲ ಪ್ರತಿಯೊಬ್ಬರದು ಕೂಡ ಚೆನ್ನಾಗಿರಲಿ. ಫಾರ್ ಇಟ್ಸ್ ಪಾರ್ಟಿಸಿಪೇಷನ್ ಇನ್ ದ ಪ್ರಾಜೆಕ್ಟ್ ಸಪ್ಲೈಯರ್ಸ್ ಆ್ಯಂಡ್ ಸಬ್ ಕಾಂಟ್ರಾಕ್ಟರ್ಸ್ ಆಕ್ಟಿವಿಟೀಸ್ ಶಾಲ್ ಬಿ ಕವರ್ಡ್ ಇನ್ ದ ಪ್ಲಾನ್. ಎಲ್ಲರನ್ನೂ ತೊಗೊಳ್ರಿ ಅಂತ ಹೇಳ್ತಾರೆ ಅವರು. ಸಪ್ಲೈಯರ್ಸು, ಸಬ್ ಕಾಂಟ್ರಾಕ್ಟರ್ಸ್ ಇರ್ತಾರಲ್ಲ, ಅವ್ರನ್ನೂ ನಿಮ್ಮ ಪ್ಲಾನ್ ಒಳಗೆ ಹಾಕ್ಕೊಡ್ರಿ. ದ ಇಂಡಿವಿಜುವಲ್ ಕ್ವಾಲಿಟಿ ಅಶ್ಯೂರೆನ್ಸ್ ಪ್ಲಾನ್ ಶಾಲ್ ಫಿಟ್ ಇನ್ ಟು ದ ಜನರಲ್ ಕ್ವಾಲಿಟಿ ಅಶ್ಯೂರೆನ್ಸ್ ಪ್ಲಾನ್. ಒಬ್ಬೊಬ್ಬರದು ಪ್ಲಾನ್ ಇಂಡಿವಿಜುವಲ್ ಕ್ವಾಲಿಟಿ ಅಶ್ಯೂರೆನ್ಸ್ ಪ್ಲಾನ್ ಇರ್ತೈತಿ.
ಒಬ್ಬ ಪ್ಲಾಸ್ಟ್ರಿಂಗ್ ಮಾಡಕತ್ತಾನ ಅಂದ್ರೆ ಅವಂದ ಒಂದು ಕ್ವಾಲಿಟಿ ಪ್ಲಾನ್ ಇರ್ತದ, ಪ್ಲಸ್ ಪೇಂಟಿಂಗ್ ಮಾಡ್ತಾನ ಅಂದ್ರೆ ಅವಂದ ಒಂದು ಪ್ಲಾನ್ ಅದ, ಬೀಮ್ ಕಾಲಮ್ ಸ್ಲ್ಯಾಬ್ ಪೇಂಟಿಂಗ್ ಫೌಂಡೇಶನ್ ಪ್ರತಿಯೊಬ್ಬರದು ಇಂಡಿವಿಜುವಲ್ ಪ್ಲಾನ್ ಮಾಡ್ಕೊಳ್ರಿ. ಮತ್ತೆ ಅದನ್ನೇನ್ ಮಾಡ್ರಿ ಅಂತಂದ್ರ ಜನರಲ್ ಕ್ವಾಲಿಟಿ ಅಶ್ಯೂರೆನ್ಸ್ ಪ್ಲಾನ್ ಒಳಗಡೆ ಮರ್ಜ್ ಮಾಡ್ರಿ. ದ ಕ್ವಾಲಿಟಿ ಅಶ್ಯೂರೆನ್ಸ್ ಪ್ಲಾನ್ ಶಾಲ್ ಡಿಫೈನ್ ದ ಟಾಸ್ಕ್ ಅಂಡ್ ರೆಸ್ಪಾನ್ಸಿಬಿಲಿಟೀಸ್ ಆಫ್ ಆಲ್ ಪರ್ಸನ್ ಇನ್ವಾಲ್ವ್. ಪ್ರತಿಯೊಬ್ಬರದು ನಿಮ್ಮ ನಿಮ್ಮ ಜವಾಬ್ದಾರಿಗಳು ಏನು ಅಂತ ಹೇಳಿ ಹೇಳ್ರಿ. ಅಡಿಕ್ವೇಟ್ ಕಂಟ್ರೋಲ್ ಅಂಡ್ ಚೆಕಿಂಗ್ ಪ್ರೊಸೀಜರ್ಸ್ ಅವ್ರನ್ನ ಬಾರಿ ಬಾರಿಗೂ ಚೆಕ್ ಮಾಡಕ್ ಹೇಳ್ರಿ. ಅಂಡ್ ಆರ್ಗನೈಸೇಷನ್ ಅಂಡ್ ಮೇಂಟೆನೆನ್ಸ್ ಅಡಿಕ್ವೇಟ್ ಡಾಕ್ಯುಮೆಂಟ್ಸ್, ನೀವು ಏನೇನು ಚೆಕ್ ಮಾಡಿರಿ, ಏನೇನು ಮಾಡಿರಿ, ಅದನ್ನೆಲ್ಲ ಡಾಕ್ಯುಮೆಂಟ್ಸ್ ಮಾಡಿಟ್ಕೊಳ್ರಿ. ಆಫ್ ಬಿಲ್ಡಿಂಗ್ ಪ್ರೊಸೆಸ್ ಅಂಡ್ ಇಟ್ಸ್ ರಿಸಲ್ಟ್ಸ್, ಪ್ರತಿಯೊಂದು ರಿಸಲ್ಟ್ಸ್ಗಳನ್ನು ಕೂಡ ಇಟ್ಕೊಳ್ರಿ. ಸಚ್ ಡಾಕ್ಯುಮೆಂಟೇಷನ್ ಶುಡ್ ಜನರಲಿ ಇನ್ಕ್ಲೂಡ್. ಹಾಗಾದ್ರೆ ನೋಡು ನಿಮ್ಗೆ ಎಷ್ಟು ಚಂದ ಹೇಳಕತ್ತಾರ. ಆಯಾ ಡಾಕ್ಯುಮೆಂಟ್ಸ್ಗಳೊಳಗೆ ಏನಿರಬೇಕಂತಂದ್ರೆ ಟೆಸ್ಟ್ ರಿಪೋರ್ಟ್ಸ್ ಇರಲಿ, ಮ್ಯಾನುಫ್ಯಾಕ್ಚರರ್ಸ್ ಸರ್ಟಿಫಿಕೇಟ್ಸ್ ಇರಲಿ, ಮಟೀರಿಯಲ್ದು ಕಾಂಕ್ರೀಟ್ ಮಿಕ್ಸ್ ಡಿಸೈನ್ ಡೀಟೇಲ್ಸ್ ಇರಲಿ, ಮತ್ತೆ ಪವರ್ ಕಾರ್ಡ್ಸ್ ಫಾರ್ ಸೈಟ್ ಆರ್ಗನೈಸೇಷನ್ ಕ್ಲಿಯರೆನ್ಸ್ ಆಫ್ ಕಾಂಕ್ರೀಟ್ ಪ್ಲೇಸ್ಮೆಂಟ್ಸ್ ಇರಲಿ, ರೆಕಾರ್ಡ್ ಸೈಟ್ ಇನ್ಸ್ಪೆಕ್ಷನ್ ಕ್ಲಿಯರೆನ್ಸ್ ಫಾರ್ ಕಾಂಕ್ರೀಟ್ ಪ್ಲೇಸ್ಮೆಂಟ್ ಅಂದ್ರೆ ಇವತ್ತು ಕಾಂಕ್ರೀಟಿಂಗ್ ಮಾಡಕತ್ತೀನಿ ಅಂದ್ರೆ ಕಾಂಕ್ರೀಟ್ ಪ್ಲೇಸ್ಮೆಂಟ್ಗೆ ಒಂದು ಸರ್ಟಿಫಿಕೇಟ್ ತಗೋಬೇಕು. ಹಾಕ್ರಿ ಇವತ್ತು ಕಾಂಕ್ರೀಟ್ ಹಾಕ್ರಿ ಅಂತೇಳಿ ಸರ್ಟಿಫಿಕೇಟ್ ಹಾಕ್ಬೇಕು. ಸರ್ಟಿಫಿಕೇಟ್ ಆದ್ಮೇಲೆನೇ ನೀವು ಕಾಂಕ್ರೀಟ್ ಹಾಕ್ಬೇಕು, ಸುಮ್ಮನೆ ಹೋಗೋದು ನಾನು ತಿಳಿದ ಕಾಂಕ್ರೀಟ್ ಹಾಕೋದು ಬರೋದಲ್ಲ. ರೆಕಾರ್ಡ್ ಆಫ್ ಸೈಟ್ ಇನ್ಸ್ಪೆಕ್ಷನ್ ವರ್ಕ್ಮನ್ಶಿಪ್ ಫೀಲ್ಡ್ ಟೆಸ್ಟ್ ಕರೆಕ್ಟಾಗಿ ಮಾಡ್ಕೊಡ್ರಿ, ಅದ್ರದ್ದು ರೆಕಾರ್ಡ್ ಇಡ್ರಿ. ನಾನ್ ಕನ್ಫರ್ಮೆನ್ಸ್ ರಿಪೋರ್ಟ್ಸ್, ಚೇಂಜ್ ಆರ್ಡರ್ಸ್, ಅಕಸ್ಮಾತಾಗಿ ಕನ್ಫರ್ಮೆನ್ಸ್ ಅಕಸ್ಮಾತಾಗಿ ಇವತ್ತು ಕಾಂಕ್ರೀಟ್ ಬ್ಯಾಡ್ ಅಂತ ಯಾರೇ ಹೇಳಿದ್ರಿ ಅಂದ್ರೆ ಅದನ್ನು ಬದಿಟ್ಕೊಡ್ರಿ. ಆರ್ಡರ್ಸ್ ಚೇಂಜ್ ಆಗಿದ್ದು ಒಂದು ಎಲ್ಲವನ್ನು ಡಾಕ್ಯುಮೆಂಟ್ ಮಾಡ್ರಿ. ಕ್ವಾಲಿಟಿ ಕಂಟ್ರೋಲ್ ಚಾರ್ಟ್ಸ್ ಇಟ್ಕೊಳ್ರಿ, ಸ್ಟ್ಯಾಟಿಸ್ಟಿಕಲ್ ಅನಾಲಿಸಿಸ್ ಇದ್ದು ಅದನ್ನು ಇಟ್ಕೊಡ್ರಿ. ಕ್ವಾಲಿಟಿ ಕಂಟ್ರೋಲ್ ಚಾರ್ಟ್ಸ್ ಅಂಡ್ ರೆಕಮೆಂಡೆಡ್ ವೇರ್ ಎವರ್ ಕಾಂಕ್ರೀಟ್ ಈಸ್ ಇನ್ ಕಂಟಿನ್ಯೂಸ್ ಪ್ರೊಡಕ್ಷನ್ ಓವರ್ ಕನ್ಸಿಡರೇಬಲ್ ಪೀರಿಯಡ್ಸ್, ಎಲ್ಲವನ್ನು ಚೆನ್ನಾಗಿ ಮಾಡ್ಕೊಡ್ರಿ. ನಾವು ಬ್ಯಾಚಿಂಗ್ ಒಳಗಡೆ ಏನಂತಂದ್ರೆ ನೀವು ಬ್ಯಾಚ್ ಮಾಡ್ಬೇಕಲ್ಲ, ಏನೇನು ಮಾಡ್ಬೇಕೀಗ, ಕಾಂಕ್ರೀಟ್ 1:2:4 ಇರ್ತದ, ಅವುಗಳನ್ನು ಮಿಕ್ಸ್ ಮಾಡ್ಬೇಕಾದ್ರೆ ನೀವು ಅದನ್ನು ಬ್ಯಾಚ್ ಮಾಡ್ಬೇಕು. ಬ್ಯಾಚ್ ಅಂತಂದ್ರೆ ತೊಗೊಂಡ್ಬರ್ಬೇಕು. ಟು ಅವಾಯ್ಡ್ ಕನ್ಫ್ಯೂಷನ್ ಆರ್ ಎರರ್ ಇನ್ ಬ್ಯಾಚಿಂಗ್, ಕನ್ಸಿಡರೇಷನ್ ಶುಡ್ ಬಿ ಟೇಕನ್ ಕನ್ಸಿಡರೇಷನ್ ಶುಡ್ ಬಿ ಗಿವನ್ ಟು ಯೂಸಿಂಗ್ ದ ಸ್ಮಾಲೆಸ್ಟ್ ಪ್ರಾಕ್ಟಿಕಲ್ ನಂಬರ್ ಆಫ್ ಡಿಫ್ರೆಂಟ್ ಕಾಂಕ್ರೀಟ್ ಮಿಕ್ಸಸ್ ಆನ್ ಎನಿ ಸೈಟ್ ಆರ್ ಇನ್ ಎನಿ ಒನ್ ಪ್ಲಾಂಟ್. ಇನ್ ಬ್ಯಾಚಿಂಗ್ ಕಾಂಕ್ರೀಟ್ ದ ಕ್ವಾಲಿಟಿ ಆಫ್ ದ ಸಿಮೆಂಟ್ ಅಂಡ್ ಅಗ್ರಿಗೇಟ್ ಶಾಲ್ ಬಿ ಡಿಟರ್ಮೈನ್ಡ್ ಬೈ ಮಾಸ್. ಏನ್ ಮಾಡ್ಬೇಕಂತ, ಕ್ವಾಂಟಿಟಿ ಆಫ್ ದ ಬೋತ್ ಸಿಮೆಂಟ್ ಅಂಡ್ ಅಗ್ರಿಗೇಟ್ ಶಾಲ್ ಬಿ ಮೆಜರ್ಡ್ ಇನ್ ಮಾಸ್ ಒಳಗೆ ಮಾಡ್ಬೇಕು. ಅಡ್ಮಿಕ್ಸ್ಚರ್ಸ್ ಇಫ್ ಸಾಲಿಡ್ ಇದ್ರೆ ಬೈ ಮಾಸ್ ಒಳಗೆ ಮಾಡ್ರಿ. ಲಿಕ್ವಿಡ್ ಇತ್ತು ಅಂತಂದ್ರೆ ಹವ್ ಎವರ್ ಬಿ ಮೆಜರ್ಡ್ ಇನ್ ದ ವಾಲ್ಯೂಮ್ ಆರ್ ಬೈ ಮಾಸ್. ವಾಟರ್ ಶಾಲ್ ಬಿ ವೇಟೆಡ್ ಮೆಜರ್ಡ್ ಬೈ ವಾಲ್ಯೂಮ್ ಇನ್ ಕ್ಯಾಲಿಬ್ರೇಟೆಡ್ ಟ್ಯಾಂಕ್. ನೋಡು ಪ್ರತಿಯೊಂದು ಹೇಳೇನಲ್ಲವ, ಸ್ಯಾಂಡು ಸಿಮೆಂಟು ಅಗ್ರಿಗೇಟ್ಸ್ಗಳನ್ನ ಹೆಂಗ್ ಮಾಡ್ಬೇಕು, ಅಡ್ಮಿಕ್ಸ್ಚರ್ಸ್ನ ಹೆಂಗ್ ಮೆಜರ್ ಮಾಡ್ಬೇಕು, ಮತ್ತೇನದು ಲಿಕ್ವಿಡ್ ಅಡ್ಮಿಕ್ಸ್ಚರ್ಸ್ನ ಹೆಂಗ್ ಮಾಡ್ಬೇಕು, ಮತ್ತು ವಾಟರ್ನ ಹೆಂಗ್ ಮೆಜರ್ ಮಾಡ್ಬೇಕು ಬರೀ. ರೈಟು, ದೆನ್ ರೆಡಿ ಮಿಕ್ಸ್ ಕಾಂಕ್ರೀಟ್ ಇಂದ ತರಿಸ್ತಿದ್ರು ನೋಡಪ್ಪ, ಆರ್ ಎಂ ಸಿ ಕಾಂಕ್ರೀಟ್ ಬಗ್ಗೆನೂ ಹೇಳಿದಾನ, ಎಷ್ಟು ಅಡ್ವಾನ್ಸ್ ಅದ ಇದು. ಆರ್ ಎಂ ಸಿ ಕಾಂಕ್ರೀಟ್, ರೆಡಿ ಮಿಕ್ಸ್ ಕಾಂಕ್ರೀಟ್ ಸಪ್ಲೈಡ್ ಬೈ ದ ರೆಡಿ ಮಿಕ್ಸ್ಡ್ ಕಾಂಕ್ರೀಟ್ ಪ್ಲಾಂಟ್ ಶಾಲ್ ಬಿ ಪ್ರಿಫರ್ಡ್. IS ಕೋಡ್ನವನ್ನ ಹೇಳಕತ್ತೆನ, ಪ್ರಿಫರೆನ್ಸ್ ಅವ್ರದ್ದು ಮಾಡ್ರಿ, ಅಲ್ಲೇ ಕಾಸ್ಟ್ ಇನ್ಸ್ಟಿಟ್ಯೂಟ್ಗಿಂತ ಜಾಸ್ತಿ ಆರ್ ಎಂ ಸಿ ಮಾಡ್ರಿ ಅಂತ. ಫಾರ್ ಲಾರ್ಜ್ ಅಂಡ್ ಮೀಡಿಯಂ ಪ್ರೊಜೆಕ್ಟ್ ಸೈಟ್ಸ್ ದ ಕಾಂಕ್ರೀಟ್ ಶಾಲ್ ಬಿ ಸೋರ್ಸ್ಡ್ ಫಾರ್ ರೆಡಿ ಮಿಕ್ಸ್ಡ್ ಕಾಂಕ್ರೀಟ್ ಪ್ಲಾಂಟ್ಸ್ ಟು ಫಾರ್ಮ್ ಆನ್ ಸೈಟ್ ಆರ್ ಆಫ್ ಸೈಟ್ ಬ್ಯಾಚಿಂಗ್ ಮಿಕ್ಸಿಂಗ್ ಪ್ಲಾಂಟ್ಸ್. ದುರಂತ ಏನಂತಂದ್ರ, ಆರ್ ಎಂ ಸಿ ಪ್ಲಾಂಟ್ ನಾವ್ ಏನಿರ್ತಾನಲ್ಲ, ರೆಡಿ ಮಿಕ್ಸ್ ಕಾಂಕ್ರೀಟ್ ಪ್ಲಾಂಟ್ ಹಾಕಿರ್ತಾನ, ಅವನು IS ಕೋಡ್ ಓದಿರಂಗಿಲ್ಲ. ಅವ ಏನಾದ್ರೆ IS ಕೋಡ್ ಹಾಕಿದ್ನಂದ್ರ ಇದನ್ನ ಅಡ್ವರ್ಟೈಸ್ಮೆಂಟ್ ಮಾಡಿಬಿಡ್ತಿದ್ದವ, ದೊಡ್ಡ ಬೋರ್ಡ್ ಹಾಕಿ ಹಾಕ್ತಿದ್ದ, ರೆಡಿ ಮಿಕ್ಸ್ ಕಾಂಕ್ರೀಟ್ ಮಿಕ್ಸ್ಡ್ ಬೈ ದ ರೆಡಿ ಮಿಕ್ಸ್ಡ್ ಕಾಂಕ್ರೀಟ್ ಪ್ಲಾಂಟ್ ಶಾಲ್ ಬಿ ಪ್ರಿಫರ್ಡ್ ಅಂತೇಳಿ. ಓದಿಲ್ಲ, ಇದನ್ನ ಅಡ್ವರ್ಟೈಸ್ಮೆಂಟ್ ಯೂಸ್ ಮಾಡುವಲ್ಲ. ಓದ್ರು ಚಂದ ಬಂದ್ರೆ, ಎಕ್ಸೆಪ್ಟ್ ವೇರ್ ಇಟ್ ಕ್ಯಾನ್ ಬಿ ಶೋನ್ ಟು ಸ್ಯಾಟಿಸ್ಫ್ಯಾಕ್ಷನ್ ಆಫ್ ದ ಇಂಜಿನಿಯರ್ ಇನ್ ಚಾರ್ಜ್ ದಟ್ ಸಪ್ಲೈ ಆಫ್ ದ ಪ್ರಾಪರ್ ಗ್ರೇಡೆಡ್ ಅಗ್ರಿಗೇಟ್ ಆಫ್ ಯೂನಿಫಾರ್ಮ್ ಕ್ವಾಲಿಟಿ ಕ್ಯಾನ್ ಬಿ ಮೇಂಟೈನ್ಡ್ ಓವರ್ ಅ ಪೀರಿಯಡ್ ಆಫ್ ವರ್ಕ್. ದ ಗ್ರೇಡಿಂಗ್ ಆಫ್ ಕಾಂಕ್ರೀಟ್ ಶುಡ್ ಬಿ ಕಂಟ್ರೋಲ್ಡ್ ಬೈ ಒಬ್ಟೈನಿಂಗ್ ದ ಕೋರ್ಸ್ ಅಗ್ರಿಗೇಟ್ ಇನ್ ಡಿಫ್ರೆಂಟ್ ಸೈಜಸ್ ಅಂಡ್ ಬ್ಲೆಂಡಿಂಗ್ ದಮ್ ಇನ್ ದ ರೈಟ್ ಪ್ರಪೋರ್ಷನ್ ವೆನ್ ರಿಕ್ವೈರ್ಡ್. ಎಲ್ಲ ಅಗ್ರಿಗೇಟ್ ಸಿಗ್ತಾವ, ಅವನ್ನೆಲ್ಲ ತೊಗೊಂಡು ನಿಮ್ಮ ಸೈಟ್ ಇನ್ಚಾರ್ಜ್ ತೋರಿಸ್ರಿ, ಅವ ಹೆಂಗ್ ಹೇಳ್ತಾನೆ ಹಂಗೆ ಕೇಳ್ರಿ, ಆಮೇಲೆ ಎಲ್ಲ ಒಂದು ಚಂದ ಬ್ಲೆಂಡ್ ಮಾಡ್ರಿ ಅಂತ ಹೇಳ್ತಾರೆ. ದ ಡಿಫ್ರೆಂಟ್ ಸೈಜಸ್ ಬೀಯಿಂಗ್ ಸ್ಟಾಕ್ಡ್ ಇನ್ ಸೆಪರೇಟ್ ಸ್ಟಾಕ್ ಪೈಲ್ಸ್, ಬೇರೆ ಬೇರೆ ಸ್ಟಾಕ್ ಪೈಲ್ಸ್ ಒಳಗಾಗ್ರಿ, ಒಂದೇ ಕಡೆ ಹಾಕಿಡ್ಬೇಡ್ರಿ. ದ ಮಟೀರಿಯಲ್ ಶುಡ್ ಬಿ ಸ್ಟಾಕ್ ಪೈಲ್ಡ್ ಫಾರ್ ಸೆವರಲ್ ಹವರ್ಸ್, ಪ್ರಿಫರೇಬಲಿ ಎ ಡೇ ಬಿಫೋರ್ ಯೂಸ್. ಒಂದ್ ದಿನ ಮುಂಚೆನೆ ಎಲ್ಲ ತಗೊಂಬಂದು ಹಾಕಿಡ್ರಿ. ಗ್ರೇಡಿಂಗ್ ಆಫ್ ಕೋರ್ಸ್ ಅಂಡ್ ಫೈನ್ ಅಗ್ರಿಗೇಟ್ ಶುಡ್ ಬಿ ಚೆಕ್ಡ್ ಆಸ್ ಫ್ರೀಕ್ವೆಂಟ್ಲಿ ಆಸ್ ಪಾಸಿಬಲ್. ದ ಫ್ರೀಕ್ವೆನ್ಸಿ ಆಫ್ ಫಾರ್ ಎ ಗಿವನ್ ಜಾಬ್ ಬೀಯಿಂಗ್ ಡಿಟರ್ಮೈನ್ಡ್ ಬೈ ಇಂಜಿನಿಯರ್ ಇನ್ ಚಾರ್ಜ್ ಟು ಎನ್ಶೂರ್ ದಟ್ ದ ಸ್ಪೆಸಿಫೈಡ್ ಗ್ರೇಡಿಂಗ್ ಈಸ್ ಮೇಂಟೈನ್ಡ್. ಕರೆಕ್ಟ್ ಆಗಿ ಗ್ರೇಡಿಂಗ್ ಮೇಂಟೈನ್ ಮಾಡ್ಕೊಡ್ರಿ, ಒಂದ್ ದಿನ ಮೊದಲ ತಗೊಂಬಂದು ಹಾಕ್ರಿ, ಇಟ್ ಇಟ್ಗೆ ಹೋಗಿ ಚೆಕ್ ಮಾಡ್ಕೊಡ್ರಿ. ನೋಡ್ ನಾ ಕನ್ನಡದಾಗ ಹೇಳಕತ್ತೀನಿ, ನಾವು ಇಂಗ್ಲೀಷ್ನಾಗ ಹೇಳೋಣ ಚಂದಾಗಿ. ಹೌದಲ್ಲ, ನೆಕ್ಸ್ಟ್ ದ ಅಕ್ಯುರೇಸಿ ಆಫ್ ಮೆಜರಿಂಗ್ ಇಕ್ವಿಪ್ಮೆಂಟ್ ಶಾಲ್ ಬಿ ವಿದಿನ್, ನೋಡು ಪರ್ಸೆಂಟೇಜ್ ಹೇಳ್ತಾನ, ಎಕ್ವಿಪ್ಮೆಂಟ್ ಅನ್ನ ಮೆಜರ್ ಮಾಡ್ಬೇಕಾದ್ರೆ ಪ್ಲಸ್ ಆರ್ ಮೈನಸ್ 2% ಆಫ್ ಕ್ವಾಂಟಿಟಿ ಆಫ್ ಸಿಮೆಂಟ್. ಈ ಸಿಮೆಂಟ್ ಒಳಗೆ ಆ ಕಡೆ ಈ ಕಡೆ 0.2% ಆದ್ರೆ ನಡಿತೈತಿ, ಅಥವಾ ವಿದಿನ್ 3% ಒಳಗಾದ್ರೆ ನಡಿತೈತಿ ಕ್ವಾಂಟಿಟಿ ಆಫ್ ಅಗ್ರಿಗೇಟ್ ಮತ್ತು ಅಡ್ಮಿಕ್ಸ್ಚರ್ ವಾಟರ್ ಬೀಯಿಂಗ್ ಮೆಜರ್ಡ್.
ನೀರು ಆ ಕಡೆ ಕಡೆ 3% ತನಕ ನಡಿತೈತಿ, ಸಿಮೆಂಟ್ 2% ತನಕ ನಡಿತೈತಿ. ಪ್ರಪೋರ್ಷನ್ ಆರ್ ಟೈಪ್ ಆಫ್ ಗ್ರೇಡಿಂಗ್ ಆಫ್ ಅಗ್ರಿಗೇಟ್ ಶಾಲ್ ಬಿ ಮೇಡ್ ಬೈ ಟ್ರಯಲ್ ಇನ್ ಸಚ್ ವೇ ದಟ್ ಸಚ್ ವೇ ಸೋ ಆಸ್ ಟು ಒಬ್ಟೈನ್ ಡೆನ್ಸೆಸ್ಟ್ ಪಾಸಿಬಲ್ ಕಾಂಕ್ರೀಟ್. ಆಲ್ ಇನ್ಗ್ರೀಡಿಯಂಟ್ಸ್ ಆಫ್ ದ ಕಾಂಕ್ರೀಟ್ ಶುಡ್ ಬಿ ಯೂಸ್ಡ್ ಬೈ ಮಾಸ್ ಓನ್ಲಿ. ಎಲ್ಲವನ್ನು ಮಾಸ್ ಒಳಗೆ ಯೂಸ್ ಮಾಡ್ರಿ. ವಾಲ್ಯೂಮ್ ಬ್ಯಾಚ್ ಮೇ ಬಿ ಅಲೋಡ್, ಮಾಡ್ತೀನಿ ಅಂದ್ರೆ ಮಾಡ್ರಿ, ಬಟ್ ನೋಡು ಅಲೋಡ್. ವೇರ್ ವೇಯಿಂಗ್ ಬ್ಯಾಚ್ ಇಸ್ ನಾಟ್ ಪ್ರಾಕ್ಟಿಕಲ್ ಪ್ರಾಕ್ಟಿಕಲ್ ಅಂಡ್ ಪ್ರೊವೈಡೆಡ್ ಅಕ್ಯುರೇಟ್ ಬಲ್ಕ್ ಡೆನ್ಸಿಟೀಸ್ ಆಫ್ ಮಟೀರಿಯಲ್ ಟು ಬಿ ಆಕ್ಚುಯಲಿ ಯೂಸ್ಡ್ ಇನ್ ಕಾಂಕ್ರೀಟ್ ಹ್ಯಾವ್ ಅರ್ಲಿಯರ್ ಬೀನ್ ಎಸ್ಟಾಬ್ಲಿಷ್ಡ್. ಅಲವೆನ್ಸ್ ಫಾರ್ ಬಲ್ಕಿಂಗ್ ಬಲ್ಕಿಂಗ್ ಶಾಲ್ ಬಿ ಮೇಡ್ ಇನ್ ಅಕಾರ್ಡೆನ್ಸ್ ವಿತ್ ದಿಸ್ ಒನ್. ಪ್ರಾಬ್ಲಮ್ ಏನಾಗುತ್ತೆ ಗೊತ್ತಾ, ಯಾಕೆ ಇವ್ರು ಯಾವಾಗಲೂ ಮಾಸ್ ಅನ್ನ ಯೂಸ್ ಮಾಡ್ರಿ ಅಂತ ಹೇಳ್ತಾರೆ. ವಾಲ್ಯೂಮ್ ಬ್ಯಾಚಿಂಗ್ ಯಾಕೆ ಬೇಡ ಅಂತಾರಂದ್ರೆ, ವಾಲ್ಯೂಮ್ ಒಳಗಡೆ ಏನಾಗ್ತದೆ, ಬಲ್ಕಿಂಗ್ ಆಗ್ತದೆ. ಮಾಸ್ ರಿಮೇನ್ಸ್ ಕಾನ್ಸ್ಟೆಂಟ್ ಇಟ್ಕೊಂಡು, ವಾಲ್ಯೂಮ್ ಬಿಕಾಸ್ ಆಫ್ ಕೆಮಿಕಲ್ ರಿಯಾಕ್ಷನ್ಸ್ ಮತ್ತು ಸರ್ಫೇಸ್ ರಿಯಾಕ್ಷನ್ಸ್ ಕಡೆಯಿಂದ ಬಲ್ಕಿಂಗ್ ಆಗ್ತದೆ. ಆ ಬಲ್ಕಿಂಗ್ ಅನ್ನು ಕನ್ಸಿಡರ್ ಮಾಡ್ಬೇಕು. ಅದಕ್ಕೆ ಅದಕ್ಕೆ ಒಂದು ಸಪರೇಟ್ ಕೋಡ್ ಐತಂತ, ಆ ಕೋಡ್ ಓದ್ಕೊಡ್ರಿ. ದ ಮಾಸ್ ವಾಲ್ಯೂಮ್ ರಿಲೇಷನ್ ಶುಡ್ ಬಿ ಚೆಕ್ಡ್ ಆಸ್ ಫ್ರೀಕ್ವೆಂಟ್ಲಿ ಆಸ್ ನೆಸೆಸರಿ. ದ ಫ್ರೀಕ್ವೆನ್ಸಿ ಫಾರ್ ಎ ಗಿವನ್ ಜಾಬ್ ಬೀಯಿಂಗ್ ಡಿಟರ್ಮೈನ್ಡ್ ಬೈ ಇನ್ಚಾರ್ಜ್ ಇಂಜಿನಿಯರ್ ಇನ್ಚಾರ್ಜ್ ಟು ಎನ್ಶೂರ್ ದಟ್ ದ ಸ್ಪೆಸಿಫೈಡ್ ಗ್ರೇಡಿಂಗ್ ಈಸ್ ಮೇಂಟೈನ್ಡ್. ಸೈಟ್ ಇನ್ಚಾರ್ಜ್ ಭಾಳ ರೆಸ್ಪಾನ್ಸಿಬಿಲಿಟಿ ಐತಿ. ಇಟ್ ಈಸ್ ಇಂಪಾರ್ಟೆಂಟ್ ಟು ಮೇಂಟೈನ್ ದ ವಾಟರ್ ಸಿಮೆಂಟ್ ರೇಷಿಯೋ ಕಾನ್ಸ್ಟೆಂಟ್ ಅಟ್ ಇಟ್ಸ್ ಕರೆಕ್ಟ್ ವ್ಯಾಲ್ಯೂ. ಇಂಪಾರ್ಟೆಂಟ್ ನೋಡಿ, ಇಲ್ಲ ಗೊತ್ತ ಅವನಿಗೆ ಇಂಪಾರ್ಟೆಂಟ್ ಅಂತ ಹೇಳಕತ್ತೇನ. ಮೇಂಟೈನ್ ಟು ದಿಸ್ ಎಂಡ್ ಡಿಟರ್ಮಿನೇಷನ್ ಆಫ್ ಮಾಯ್ಚರ್ ಕಂಟೆಂಟ್ ಇನ್ ಬೋತ್ ಫೈನ್ ಅಂಡ್ ಕೋರ್ಸ್ ಅಗ್ರಿಗೇಟ್ ಶಾಲ್ ಬಿ ಮೇಡ್ ಆಸ್ ಫ್ರೀಕ್ವೆಂಟ್ಲಿ ಆಸ್ ಪಾಸಿಬಲ್. ದ ಫ್ರೀಕ್ವೆನ್ಸಿ ಫಾರ್ ಎ ಗಿವನ್ ಜಾಬ್ ಬೀಯಿಂಗ್ ಡಿಟರ್ಮೈನ್ಡ್ ಬೈ ದ ಸೈಟ್ ಇನ್ಚಾರ್ಜ್ ಅಕಾರ್ಡಿಂಗ್ ಟು ವೆದರ್ ಕಂಡೀಷನ್ಸ್. ದ ಅಮೌಂಟ್ ಆಫ್ ದ ವಾಟರ್ ಆಡೆಡ್ ಶಾಲ್ ಬಿ ಅಡ್ಜಸ್ಟೆಡ್ ಟು ಕಂಪೆನ್ಸೇಟ್ ಫಾರ್ ಎನಿ ಅಬ್ಸರ್ವ್ ವೇರಿಯೇಷನ್ಸ್ ಇನ್ ದ ಮಾಯ್ಚರ್ ಕಂಟೆಂಟ್. ಫಾರ್ ದ ಡಿಟರ್ಮಿನೇಷನ್ ಆಫ್ ಮಾಯ್ಚರ್ ಕಂಟೆಂಟ್ ಇನ್ ಅಗ್ರಿಗೇಟ್ ಮೇ ಬಿ ದಿಸ್ ಕೋಡ್ ಮೇ ಬಿ ರೆಫರ್ಡ್ ಟು ಅಲೋ ಫಾರ್ ದ ವೇರಿಯೇಷನ್ ಇನ್ ಮಾಸ್ ಅಗ್ರಿಗೇಟ್ ಡ್ಯೂ ಟು ದ ವೇರಿಯೇಷನ್ ಇನ್ ದೇರ್ ಮಾಯ್ಚರ್ ಕಂಟೆಂಟ್. ಸುಟೇಬಲ್ ಅಡ್ಜಸ್ಟ್ಮೆಂಟ್ ಇನ್ ದ ಮಾಸ್ ಆಫ್ ಅಗ್ರಿಗೇಟ್ ಶಾಲ್ ಆಲ್ಸೋ ಬಿ ಮೇಡ್ ಇನ್ ದ ಅಬ್ಸೆನ್ಸ್ ಆಫ್ ಎಕ್ಸಾಕ್ಟ್ ಡಾಟಾ. ಓನ್ಲಿ ಇನ್ ದ ಕೇಸ್ ಆಫ್ ನಾಮಿನಲ್ ಮಿಕ್ಸಸ್ ದ ಅಮೌಂಟ್ ಆಫ್ ಸರ್ಫೇಸ್ ವಾಟರ್ ಮೇ ಬಿ ಎಸ್ಟಿಮೇಟೆಡ್ ಫ್ರಾಮ್ ದ ವ್ಯಾಲ್ಯೂಸ್ ಗಿವನ್ ಇನ್ ಟೇಬಲ್ ನಂಬರ್ 10. ನಿಮ್ಗೆ ಚೆಂದಾಗಿ ಡಾಟಾ ಇದ್ದು ಅಂದ್ರೆ ನಿಮ್ಮಂಗ ಮಾಡ್ಕೊಂತ ಹೋಗ್ರಿ. ನಿಮ್ಮ ಹತ್ರ ಡಾಟಾ ಇಲ್ಲ ಅನ್ನೋದಾದ್ರೆ ನಾನು ನಿಮ್ಗೆ ಡಾಟಾ ಕೊಡ್ತೀನಿ, ಬರ್ರಿ. ಏನಂತ ಹೇಳಿ ನೋಡುವ, ವೆರಿ ವೆಟ್ ಸ್ಯಾಂಡ್ ಇತ್ತು ಅಂತಂದ್ರೆ ಈ ವ್ಯಾಲ್ಯೂಸ್ ಯೂಸ್ ಮಾಡ್ರಿ. ಮಾಡ್ರ್ ವೆಟ್ ಸ್ಯಾಂಡ್ ಇತ್ತು ಹಿಂಗೆ ಮಾಡ್ರಿ, ಮಾಯ್ಸ್ಟ್ ಸ್ಯಾಂಡ್ ಇದ್ರೆ ಹಿಂಗೆ ಮಾಡ್ರಿ, ಮಾಯ್ಸ್ಟ್ ಗ್ರಾವೆಲ್ ಕ್ರಶ್ ಹಾಕಿದ್ರೆ ಹಿಂಗೆ ಮಾಡ್ರಿ ಬರ್ದಾನ. ಮತ್ತೆ ಇದು ಅನ್ಸರ್ಟನಿಟಿ ಅಲ್ಲ ಮತ್ತೇನು. ಹಾಂ, ಸ್ಯಾಂಡ್ ತೊಗೊಂಬಂದಿರ್ತೀರಿ, ತೊಗೊಂಬಂದು ಸೈಟ್ ಒಳಗೆ ಹಾಕಿದ್ದೀರಿ, ಮಳೆ ಬಂದ್ಬಿಟ್ಟದ, ಮಳೆ ಬಂದ ತಕ್ಷಣ ಏನಾಗ್ತದೆ, ವೆರಿ ವೆಟ್ ಆಗೈತೆ. ವೆರಿ ವೆಟ್ ಆದ ತಕ್ಷಣ ಏನಂತಾನೆ, ಅಪ್ರಾಕ್ಸಿಮೇಟ್ ಕ್ವಾಂಟಿಟಿ ಆಫ್ ಸರ್ಫೇಸ್ ವಾಟರ್ ಬರ್ದಾನೆ ಇಲ್ಲಿ, ಪರ್ಸೆಂಟೇಜ್ ಬೈ ಮಾಸ್ ಐತಿ, ಲೀಟರ್ ಪರ್ ಮೀಟರ್ ಕ್ಯೂಬ್ ಐತಿ. ಇವನ್ನೆಲ್ಲ ಕನ್ಸಿಡರ್ ಮಾಡಿ, ದಿಸ್ ಇಸ್ ಅನ್ಸರ್ಟನಿಟಿ. ನೋ ಸಬ್ಸ್ಟಿಟ್ಯೂಷನ್ ಇನ್ ದ ಮಟೀರಿಯಲ್ ಯೂಸ್ಡ್ ಆನ್ ದ ವರ್ಕ್ ಆರ್ ಆಲ್ಟರೇಷನ್ ಇನ್ ದ ಎಸ್ಟಾಬ್ಲಿಷ್ ಪ್ರಪೋರ್ಷನ್ ಎಕ್ಸೆಪ್ಟ್ ಆಸ್ ಪರ್ಮಿಟೆಡ್ ಇನ್ ದಿಸ್ ಒನ್ ಅಂಡ್ ದಿಸ್ ಒನ್ ಶಾಲ್ ಬಿ ವಿದೌಟ್ ಅಡಿಷನಲ್ ಟೆಸ್ಟ್ ಟು ಶೋ ದಟ್ ದ ಕ್ವಾಲಿಟಿ ಆರ್ ಸ್ಟ್ರೆಂತ್ ಆಫ್ ಕಾಂಕ್ರೀಟ್ ಸ್ಯಾಟಿಸ್ಫ್ಯಾಕ್ಟ್ರಿ. ಇವೆಲ್ಲ ಯೂಸ್ ಮಾಡ್ಕೊಂಡು ಏನ್ ಮಾಡ್ಬೇಕಂತ, ಬ್ಯಾಚಿಂಗ್ ಮಾಡ್ಬೇಕಂತ. ಭಾಳ ಇಂಪಾರ್ಟೆಂಟ್ ಪಾಯಿಂಟ್ಸ್ ಅದಾವ. ನೆಕ್ಸ್ಟ್, ಕಾಂಕ್ರೀಟ್ ಶಾಲ್ ಬಿ ಮಿಕ್ಸ್ ರೀ ಇನ್ ಮೆಕ್ಯಾನಿಕಲ್ ಮಿಕ್ಸ್ಚರ್. ಕೈಲಿ ಮಿಕ್ಸ್ ಮಾಡೋದು ಬೇಡ, ಮೆಕ್ಯಾನಿಕಲ್ ಮಿಕ್ಸ್ಚರ್ ಅನ್ನ ಪ್ರಿಫರ್ ಮಾಡ್ಬೇಕು. ದ ಮಿಕ್ಸ್ಚರ್ ಶುಡ್ ಬಿ ಕಂಪ್ಲೈ ಇದು ಸ್ಟ್ಯಾಂಡರ್ಡ್ ಒಳಗಿರ್ಬೇಕು. ದ ಮಿಕ್ಸ್ಚರ್ ಶಾಲ್ ಬಿ ಫಿಟೆಡ್ ವಿತ್ ವಾಟರ್ ಮೆಜರಿಂಗ್ ಮೀಟರಿಂಗ್ ಮೆಜರಿಂಗ್ ಅಥವಾ ಮೀಟರಿಂಗ್ ಡಿವೈಸ್. ದ ಅದಕ್ಕೆ ಪೈಪ್ ಇಡಬೇಡ್ರಿ ಅಂತ ಹೇಳಕತ್ತದ. ದ ಮಿಕ್ಸಿಂಗ್ ಶಾಲ್ ಬಿ ಕಂಟಿನ್ಯೂಡ್ ಅಂಟಿಲ್ ದೇರ್ ಇಸ್ ಅ ಯೂನಿಫಾರ್ಮ್ ಡಿಸ್ಟ್ರಿಬ್ಯೂಷನ್ ಆಫ್ ಮಟೀರಿಯಲ್ ಅಂಡ್ ಮಾಸ್ ಈಸ್ ಯೂನಿಫಾರ್ಮ್ ಇನ್ ಕಲರ್ ಅಂಡ್ ಕನ್ಸಿಸ್ಟೆನ್ಸಿ. ಇಫ್ ದೇರ್ ಈಸ್ ಅ ಸೆಗ್ರಿಗೇಷನ್ ಆಫ್ಟರ್ ಅಪ್ಲೋಡಿಂಗ್ ಫ್ರಾಮ್ ದ ಮಿಕ್ಸ್ಚರ್ ದ ಕಾಂಕ್ರೀಟ್ ಶುಡ್ ಬಿ ಮಿಕ್ಸ್ಡ್. ಫಾರ್ ಗೈಡೆನ್ಸ್ ದ ಮಿಕ್ಸಿಂಗ್ ಟೈಮ್ ಶಾಲ್ ಬಿ ಅಟ್ ಲೀಸ್ಟ್ 2 ಮಿನಿಟ್ಸ್. 2 ನಿಮಿಷ ತನಕ ಮಿಕ್ಸ್ ಹೊಡಿರಿ. ಫಾರ್ ಅದರ್ ಟೈಪ್ಸ್ ಆಫ್ ಮೋರ್ ಎಫಿಷಿಯಂಟ್ ಮಿಕ್ಸ್ಚರ್ ಮ್ಯಾನುಫ್ಯಾಕ್ಚರ್ ರೆಕಮೆಂಡೇಶನ್ ಶಾಲ್ ಬಿ ಫಾಲೋಡ್ ಬೈ ಹೈಡ್ರೋಫೋಬಿಕ್ ಸಿಮೆಂಟ್ ಇನ್ ಮೇ ಇಟ್ ಮೇ ಬಿ ಡಿಸೈಡೆಡ್ ಬೈ ದ ಸೈಟ್ ಇನ್ಚಾರ್ಜ್. ಅಂತವೇನ್ರಿ ಇದ್ರೆ ಸೈಟ್ ಇನ್ಚಾರ್ಜ್ ಡಿಸಿಷನ್ ತಗೊಳ್ಳಿ. ವರ್ಕೆಬಿಲಿಟಿ ಶುಡ್ ಬಿ ಚೆಕ್ಡ್ ಆಸ್ ಫ್ರೀಕ್ವೆಂಟ್ ಇಂಟರ್ವಲ್ಸ್. ಪ್ರತಿ ಸತಿಯೂ ವರ್ಕೆಬಿಲಿಟಿ ಚೆಕ್ ಮಾಡ್ಕೊಂತೋಗ್ರಿ. ಡೋಸೇಜ್ ಆಫ್ ರಿಟಾರ್ಡರ್ಸ್ ಪ್ಲಾಸ್ಟಿಸೈಸರ್ಸ್ ಸೂಪರ್ ಪ್ಲಾಸ್ಟಿಸೈಸರ್ ಶಾಲ್ ಬಿ ರಿಸ್ಟ್ರಿಕ್ಟೆಡ್ ಟು 0.5, 1, and 2% ರೆಸ್ಪೆಕ್ಟಿವ್ಲಿ ಬೈ ವೇಟ್ ಆಫ್ ಸಿಮೆಂಟೀಷಿಯಸ್ ಮಟೀರಿಯಲ್. ಬರದಾರಲ್ಲ ಇಲ್ಲಿ ಇಷ್ಟೇ ಪರ್ಸೆಂಟ್ ಒಳಗೆ ಯೂಸ್ ಮಾಡ್ರಿ, ರಿಸ್ಟ್ರಿಕ್ಟ್ ಮಾಡ್ರಿ. ಅನ್ಲೆಸ್ ಅ ಹೈಯರ್ ವ್ಯಾಲ್ಯೂ ಈಸ್ ಅಗ್ರೀಡ್ ಅಪಾನ್ ಬಿಟ್ವೀನ್ ದ ಮ್ಯಾನುಫ್ಯಾಕ್ಚರ್ ಅಂಡ್ ಏನದು ಕನ್ಸ್ಟ್ರಕ್ಟರ್ ಬೇಸ್ಡ್ ಆನ್ ದ ಪರ್ಫಾರ್ಮೆನ್ಸ್ ಟೆಸ್ಟ್. ನಿಮ್ಗೇನು ಗೊತ್ತಿಲ್ಲ ಅಂದ್ರೆ ಇವು ಮೂರ್ನ ಯೂಸ್ ಮಾಡ್ರಿ, ಗೊತ್ತಿತ್ತು ಅಂದ್ರೆ ನಿಮ್ಗೆ ಹೆಂಗ್ ತಿಳಿ ತಂಗ್ ಮಾಡ್ಕೊಡ್ರಿ ಅಂತ ಹೇಳ್ತಾರೆ. ಬೇಟಾ, ಥ್ಯಾಂಕ್ ಯು ವೆರಿ ಮಚ್. ಇನ್ ದ ನೆಕ್ಸ್ಟ್ ಕ್ಲಾಸ್ ವಿ ವಿಲ್ ಸಿ ಫ್ರೇಮ್ ವರ್ಕ್ಸ್ ಅಂಡ್ ಆಲ್. ಥ್ಯಾಂಕ್ ಯು.